ಶುಭೋದಯ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ಗೆ. ಸೊ ಇವಾಗ ಟಿಫಿನ್ ಎಲ್ಲ ಇದ್ದು, ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅವ್ರಿಗೆ ಗೊತ್ತಿಲ್ಲ. ಮುನ್ಕೂರು ಇವನೊಬ್ನ ಬಂದ ದೂರಣಿ ಒಬ್ನ ಮೇಲೆ ಹಿಂಗೆ ಮಿತ್ತವಲ್ಲ ಏರೇಗ ಅದಕ್ಕೆ ನಾಚಿಗೆ ನಾ ಯಾಕೆ ನಾಚಿಗೆ ಇದ್ದಿ ದೂರಣಿ ಒಬ್ನ ಹೆಂಗ್ಲು ಮುನ್ಕೂರು ಟ್ರೈನ್ ಮೂರು ಕೋತಿಗಳು, ಒಂದು ಎರಡು ಮೂರು ಕಾಸಿತ್ತು ಬೇಡ. ಮೂರು ಕೋತಿಗಳಿದ್ದು ಫೋಟೋ ತೆಗಿಸ್ಕೊಂತ ಇದೆ. ಸಾಕು.
ಗೊರಿಲ್ಲ 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 ಹಳ್ಳಿ ಸ್ಟೈಲಲ್ಲಿರೋ ಮನೆ ಹಸು, ಒಂದು ಹಸು ಇದೆ, ಹಾಲು ಕೊಡಲ್ಲ ಸೊ ಆದರೆ ಸಾಕಿದ್ದಾರೆ. ಸೊ ಸ್ವಲ್ಪ ಒಂದು 2 ವರ್ಷ ಆದಮೇಲೆ ಹಾಲು ಕೊಡುತ್ತೆ. ಸೊ ಇದು ಮೂಲದ ಮನೆ. ಸೊ ಇದಾದಮೇಲೆ ಆ ಕಡೆ ಒಂದು ಚಿಕ್ಕ ಮಾಮನ ಮನೆ ಇದೆ, ಆ ಕಡೆ ದೊಡ್ಡ ಮಾಮನ ಮನೆ ಇದೆ. ಇಲ್ಲೊಂದು ಕೆದು ಅಂತಾರೆ ಇದನ್ನು, ಕೆದು ಅಂತಂದರೆ ಕೊಳ ಥರ, ಮನೆ ಹತ್ರ ನೀರು ತುಂಬಿಸಿಡ್ತಾರೆ ಇದರಲ್ಲಿ. ಸೊ ಯಾವಾಗ ಅವಶ್ಯಕತೆ ಇರುತ್ತೆ, ತೋಟಕ್ಕೆ ನೀರು ಹರಿಸ್ಬೇಕು, ಗದ್ದೆಗೆ ನೀರು ಹರಿಸ್ಬೇಕು ಅಂದರೆ ಇದರಿಂದ ಯೂಸ್ ಮಾಡ್ತಾರೆ. ಆ ಕಡೆ ಇರೋದು ಗದ್ದೆ ನಮ್ಮದೇ. ಸೊ ಅಲ್ಲಿರೋ ಗದ್ದೆ, ಇದು ನಮ್ಮ ಚಿಕ್ಕಮ್ಮನ ಮನೆ. ಅಲ್ಲಿ ಎದುರುಗಡೆ ಕಾಣ್ತಾರೆ ಚಿಕ್ಕಮ್ಮನ ಮನೆ. ಸೊ ಇದಕ್ಕಿದು ಅಲ್ಲಿ ಒಂದು ನದಿ ಹೋಗುತ್ತೆ ಆ ಬದಿಗೆ, ಅಲ್ಲಿ ಹೋಗೋಣ, ಇದನ್ನು ತೋರಿಸ್ತೀನಿ. ಮನೆ ಸುತ್ತಮುತ್ತಲೇ ನವಿಲುಗಳು ತಿರುಗ್ತಾ ಇರೋದೆ ಇದೆ. ನಮ್ಮ ಹಸು ಅಲ್ಲಿ ಕಾಣ್ತಾ ಇರತ್ತೆ, ಹಸು ನಮ್ಮದು ಮನೆ ಹಸು, ನಮ್ಮದು ಅಂದರೆ ನಂದೇ ಅಲ್ಲ, ಸೋದರ ಮಂದು. ಸೊ ಮನೆ ಸುತ್ತಮುತ್ತಲೇ ನವಿಲುಗಳು ಓಡಾಡ್ತಾ ಇರುತ್ತೆ. ನಿನ್ನೆ ಗರಿ ಬಿಚ್ಚಿಲ್ಲೇ ಇತ್ತು. ಸೊ ಇವಾಗ ಸೌಂಡ್ ಮಾಡ್ತಾ ಇದೆ ಬೆಳಗ್ಗೆಯಿಂದ, ಕಾಕ ಕಾಕ ಅಂತ ಕಿರಿಸ್ತಾನೇ ಇರುತ್ತೆ. ಇದು ಮನೆ ಎಲ್ಲಾಯ್ತು, ಕಾಣ್ತಾ ಇಲ್ಲ ಅಲ್ಲ ನವಿಲು, ಎಲ್ಲ ಎಲ್ಲ ಕಿರಿಸ್ತಾ ಇತ್ತು. ಮನೆ ಸುತ್ತಮುತ್ತಲದಲ್ಲಿ ಇದ್ದೇ ಇರುತ್ತೆ. ಇಲ್ಲಿಲ್ಲ, ಸದ್ಯಕ್ಕಂದ್ರೂ ಕಾಣ್ತಾ ಇಲ್ಲ, ನೋಡೋಣ ಸಿಕ್ಕರೆ ತೋರಿಸ್ತೀನಿ. ಕಾಣಿಸ್ತಾ ಇದೆ ಇಲ್ಲಿ ನವಿಲಿದೆ. ಸೊ ಇದು ನದಿ ಕಡೆ ಹೋಗೋ ದಾರಿ. ಇದು ದೊಡ್ಡ ಮಾಮನ ಮನೆ, ಇದು ಚಿಕ್ಕಮ್ಮನ ಮನೆ ಕೆಳಗಡೆ ಇರೋದು. ಸೊ ಈ ರೋಡಲ್ಲಿ ಕೆಳಗಡೆ ಹೋಗ್ಬೇಕು, ಅಲ್ಲಿ ನದಿ ಇದೆ. ಸೊ ಹೋಗುವ, ನೋಡ್ಬೋದು ಕಾಡಿನ ಮಧ್ಯೆ ಹೋದಂಗಾಗತ್ತೆ. ಅಲ್ಲಿ ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು ಭತ್ತದ ತೋಟ ನಮ್ಮನೆ. ಭತ್ತದ ತೋಟ, ಭತ್ತ ಭತ್ತ ಫುಲ್ ಭತ್ತದ ತೋಟ. ಈ ಕಡೆ ಹೆಂಗೋದ್ರೆ ಇಲ್ಲೊಂದು ಸರ್ತಿ ಹೋಗಿದ್ದೆ ಅನ್ಸುತ್ತೆ, ನೆನಪಿಲ್ಲ. ಇಲ್ಲೊಂದು ನವಿಲಿದೆ ನಮ್ಮ ಮೂಲೆಯಲ್ಲಿ, ಹೆಣ್ಣು ನವಿಲು. ಫುಲ್ಲು ಇವಾಗ ಈ ಏರಿಯಾದಲ್ಲಿ ಎಷ್ಟು ನವಿಲು ಅಂದರೆ ಬೆಳಗ್ಗೆ ಎತ್ತರ ಆಗೋದೆ ಆ ನವಿಲ್ ನನಿಯಿಂದ. ಅಯ್ಯೋ ರೋಡ್ ಬಂದಿದೆ ಈ ಕಡೆ, ಇಲ್ಲ ಈ ಕಡೆ ಹೋದರೆ ನಮ್ಮ ಜಾಗ. ಸೊ ಹಿಂಗೋಗಿ ಆ ಕಡೆ ಬರ್ಬೋದು. ಸೊ ಇದು ರೋಡ್ ಬಂದಾಗಿದೆ, ಸೊ ಇಲ್ಲಿ ಹೋಗ್ಬೇಕು. ಸೊ ಇದು ಆ ಕಡೆ ಇರೋರ ಮನೆ. ಸೊ ನಾವು ಇಲ್ಲಿಂದ ಹೋಗ್ಬೇಕು, ಹೋಗೋದ ಬೇಡ ನೋಡ್ತಾ ಇದ್ದೀನಿ. ಸೊ ಮುಂದೋದ್ರೆ ಸುಮಾರು ಇನ್ನೂ ಸುಮಾರು ಜಾಗಗಳಿದೆ, ನೋಡುವ, ಟ್ರೈ ಮಾಡುವ. ಸೊ ಹುಳ ಉಪ್ಪುಡಿಗಳಿರುತ್ತೆ ಇಲ್ಲಿ ಹೋದ್ರೆ. ತೆಂಗಿನ ಮರದಿಂದ ತೆಂಗಿನಕಾಯಿ ಬಿಡುತ್ತೆ, ಗಿಡಗಳಿಂದ ಇದು ಬೀಳುತ್ತೆ, ಸುಮಾರು ಕಥೆಗಳಿದೆ. ಅಯ್ಯಪ್ಪ ಮುಳ್ಳೆಲ್ಲ ಚುಚ್ಚುತ್ತೆ, ಕಾರೆಲ್ಲ ಕಿರಿದು. ಈ ನದಿ ಬೇರೆ ಇದೆ ಅಲ್ಲ, ಇಲ್ಲಿ ಕೆಲವೊಂದು ಸರ್ತಿ ಹಾವುಗಳು, ಅದು ಹುಳ ಉಪ್ಪುಡಿ ಎಲ್ಲ ಇರುತ್ತೆ. ಹಾಂ ಇಲ್ಲಿದೆ ನೋಡಿ ನದಿ. ಸೊ ಇದು ನದಿ. ಸೊ ಇಲ್ಲಿ ಹೋಗೋದು ಒಂದು ಚಿಕ್ಕ ಕೆನಲ್ ಥರ. ಸೊ ಈ ಕೆನಲಲ್ಲಿ ಯಾವಾಗ ಸಮುದ್ರದಲ್ಲಿ ನೀರು ಮೇಲೆ ಕೆಳಗಡೆ ಆಗುತ್ತೆ, ಇದರಲ್ಲೂ ಹಂಗೆ ತುಂಬಿಕೊಳ್ಳುತ್ತೆ. ಸೊ ಇದೇ ನೀರನ್ನ ಕೆಲವೊಬ್ಬರು ವ್ಯವಸಾಯಕ್ಕೆ ಯೂಸ್ ಮಾಡ್ಕೊತಾರೆ. ಸೊ ಇದು ನದಿ.
ಸೊ ಇದೆಲ್ಲ ಫುಲ್ಲು ಇದು ಭತ್ತ ಹಾಕಿದ್ದಾರೆ ಸುತ್ತಮುತ್ತಲು ತೋಟಗಳು. ಸೊ ಮನೆ ಅಲ್ಲಿದೆ, ಕಾಣಿಸ್ತದಲ್ಲ ಅಲ್ಲಿದೆ ಮನೆ. ಸೊ ಇದೆ ನದಿ. ಸೊ ಇನ್ನೊಂದು ಸರ್ತಿ ಬಂದಾಗ ಕಂಪ್ಲೀಟಾಗಿ ಫುಲ್ಲಾಗಿ ತೋರಿಸ್ತೀನಿ ಇದು ಸುತ್ತಮುತ್ತಲು ಇರೋ ಏರಿಯಾ. ಅಲ್ಲೊಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜಲ್ಲಿ ಗಾಡಿ ತೊಗೊಂಡು ಹೋಗ್ಬೋದು ಆ ಕಡೆ ಈ ಕಡೆ ಎಲ್ಲ. ಸೊ ಇನ್ನೊಂದು ಸರ್ತಿ ಬಂದಾಗ ನೋಡೋಣ. ಸೊ ಇವಾಗ ನಾವು ನಮ್ಮ ತಂದೆಯವರು ಊರು ಕೆಮ್ಮಣ್ಣಿಗೆ ಹೋಗ್ಬೇಕು, ನೆಟ್ಟು ಕೆಮ್ಮಣ್ಣಿಗೆ. ಸೊ ಅಲ್ಲಿಗೆ ಹೋಗೋ ತಯಾರಲ್ಲಿದ್ದೀವಿ. ಸೊ ಲೇಟ್ ಮಾಡೋಕ್ಕಾಗಲ್ಲ. ಸೊ ಸಿಗ್ತೀನಿ ಹಂಗೆ ನೆಕ್ಸ್ಟ್ ದೇವಸ್ಥಾನದಲ್ಲಿ.